ಆಸ್ಪತ್ರೆಯಿಂದ ನಟ ಶಿವರಾಜ್ಕುಮಾರ್ ಡಿಸ್ಚಾರ್ಜ್ ಆಗಿದ್ದಾರೆ. ಎರಡು ದಿನದ ಹಿಂದೆ ನಟ ಶಿವರಾಜ್ಕುಮಾರ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಇವತ್ತು ವೈದ್ಯರ ಸೂಚನೆಯಂತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಏನು ಇದೇ ವೇಳೆ ಮಾತನಾಡಿದ ಶಿವರಾಜ್ಕುಮಾರ್, ಪ್ರತಿ 6 ತಿಂಗಳಿಗೊಮ್ಮೆ ಹೆಲ್ತ್ ಚೆಕಪ್ ಅನ್ನು ಮಾಡಿಸ್ಕೊಳ್ತಾ ಇದ್ದೆ, ಆದರೆ ಈ ಬಾರಿ ಹೆಚ್ಚು ಆಯಾಸ ಆಗಿದ್ದಕ್ಕೆ ಬಂದು ದಾಖಲಾಗಿದೆ. ಅಕ್ಟೋಬರ್ 19ರಂದು ಮೈಸೂರು ದಸರಾ ನೋಡಲು ಹೋಗ್ತಾ ಇದ್ದೀನಿ, ನಾಳೆ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಲು ಹೋಗುತ್ತೇನೆ ಅಂತ ಹೇಳಿದರು. ನೈಟ್ ತುಂಬ ಶಿವರ್ ಆಗಿದೆ, ಮತ್ತು ಸಂಡೇ ನೈಟ್ ಸ್ವಲ್ಪ ತುಂಬ ಶಿವರ್ ಆಗಿತ್ತು. ಸೊ ಸರಿ, ಒಂದ್ಸರಿ ನೋಡೋಣ ಡಾಕ್ಟರ್ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಇಲ್ಲೇ ಬಂದ್ಬಿಡಿ. ಯಾಕೆ ಇವಾಗ ವೈರಲ್ ಫೀವರ್ ಎಲ್ಲ ಜಾಸ್ತಿ ಇರೋದ್ರಿಂದ ರೂಲ್ ಔಟ್ ಮಾಡೋಕ್ಕೆ ಬೇಕು. ಬ್ಲಡ್ ಟೆಸ್ಟ್ ಮಾಡಿ ಮೇಲೆ ಸಾಕಷ್ಟು ಇವಾಗಂತೂ ತುಂಬ ವೈರಲ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಆ ಫ್ಲೂಗ್ ಏನೋ ಇದೆಯಾ ಅಂತ ಏನೋ ಬಂದಾಗ ನಮ್ಮ ಮಂಡೇ ಇಟ್ ವಾಸ್ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು, ಅಂದರೆ 100-101 ಆ ಥರ ಇರ್ತಾ ಇತ್ತು. ದೆನ್ ಟ್ಯೂಸ್ಡೇ ಮಾರ್ನಿಂಗಿಂದ ಇವತ್ತೊಂದು ಸ್ಟೇಬಲ್ ಆಗಿದೆ ಐ ಥಿಂಕ್, ಆ್ಯಂಡ್ ಎವ್ರಿಥಿಂಗ್ ಬೇರೆ ಅದರ್ ರಿಪೋರ್ಟ್ಸ್ ಎಲ್ಲ ಸ್ಟ್ರಾಂಗ್ ಆಗಿದೆ, ಆ್ಯಂಡ್ ಹಾರ್ಟ್ದು ಅಷ್ಟು ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಸೊ ವಿಲನ್ ನಾಳೆ ರಿಲೀಸ್ ಆಗ್ತಾ ಇದೆ, ಐ ಥಿಂಕ್ ಎಲ್ಲರೂ ನೋಡ್ತಾರೆ. ದೆನ್ ನಾಳೆವರೆಗೂ ವೆಯ್ಟ್ ಮಾಡ್ತಾ ಇದ್ದೆ ನಾನು, ನಿಮ್ಮ ಥರನೇ ಹೆಂಗಿರ್ಬೋದು ಪಿಕ್ಚರ್ ಅಂತೇಳ್ಬಿಟ್ಟು ವೆಯ್ಟ್ ಆಗ್ತದೆ. ನಾನು ಸಿನಿಮಾ ನೋಡಿಲ್ಲ, ಬರೀ ನನ್ನ ಪೋರ್ಷನ್ ಮಾತ್ರ ಡಬ್ ಮಾಡಿರೋದು. ಸಾಂಗ್ಸ್ ಆಲ್ರೆಡಿ ಹಿಟ್ ಆಗಿದೆ, ಇವಾಗ ಪಿಕ್ಚರ್ ನೋಡಿ ಜನ ಏನಂತಾರೆ ಅಂತ ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಹೋಪ್. ಇನ್ನು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ನಿವೃತ್ತ ಉದ್ಯೋಗಿಯಾಗಿರುವಂತಹ ಉಮಾ ನಿನ್ನೆ ಇದಕ್ಕಿದ್ದಂತೆ ಲಕ್ಷ್ಮೀ ಮಂಟಪವನ್ನು ಪ್ರವೇಶಿಸಿದ್ರು. ಹಿಂದೆ ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದ ವೇಳೆ ಈಕೆ ಮೇಲೆ ಒಂದು ಕೇಸ್ ಕೂಡ ದಾಖಲಾಗಿತ್ತು, ಕಳ್ಳತನದ ಕೇಸ್. ಇನ್ನು ಮಹಿಳೆ ದೇವಾಲಯವನ್ನು ಪ್ರವೇಶಿಸುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು, ಹೀಗಾಗಿ ದೇವಸ್ಥಾನದ ಅರ್ಚಕರು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಮನವಿಯನ್ನ ಮಾಡಿದ್ರು. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಕುಂದಾಪುರ ಎಸ್ಸಿ ಬಮಲನ್ ಅವರ ಜಿಲ್ಲಾಧಿಕಾರಿ ತನಿಖೆ ಮಾಡುವಂತೆ ಆದೇಶವನ್ನು ಕೊಟ್ಟಿದ್ದಾರೆ. ತಕ್ಷಣ ಪ್ರಭಾರ ಎಸಿ ಮಂಜುನಾಥ್ ಆಡಳಿತ ಮಂಡಳಿ ಜೊತೆ ವಿಚಾರಣೆ ನಡೆಸಿದ್ರು. ಅಲ್ಲದೆ ಸಿಸಿಟಿವಿ ದೃಶ್ಯಾವಳಿ ಸತ್ಯಾಸತ್ಯತೆಯನ್ನ ಪರಿಶೀಲನೆ ನಡೆಸಿದ ಎಸಿ ಡಿಸಿಗೆ ವರದಿಯನ್ನ ಕೊಡೋದಾಗಿ ಹೇಳಿದ್ದಾರೆ. ಇನ್ನು ಕೊಲ್ಲೂರು ದೇವಾಲಯದಲ್ಲಿ ಮಹಿಳೆ ಅಕ್ರಮ ಪ್ರವೇಶ ವಿಚಾರ ತನಿಖೆಗೆ ಆದೇಶಿಸಿರುವಂತಹ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಕೊಲ್ಲೂರಿಗೆ ಭೇಟಿ ನೀಡಿರುವಂತಹ ಪ್ರಭಾರ ಎಸ್ಸಿ ಮಂಜುನಾಥ್ ಆಡಳಿತ ಮಂಡಳಿ ಜೊತೆ ವಿಚಾರಣೆ ನಡೆಸಿದ್ದಾರೆ. ಮಂಜುನಾಥ್ ಅವರು ಸಿಸಿಟಿವಿ ದೃಶ್ಯಾವಳಿ ಸತ್ಯಾಸತ್ಯತೆಯನ್ನ ಪರಿಶೀಲನೆ ನಡೆಸಿ ನಂತರ ಡಿಸಿಗೆ ಪ್ರಭಾರ ಎಸಿ ಮಂಜುನಾಥ್ ಅವರು ಒಂದು ಮಾಹಿತಿಯನ್ನು ಕೊಡಲಿದ್ದಾರೆ. ಸಿಂಧು ತಲಕಾವೇರಿಯಲ್ಲಿ ತೀರ್ಥೋದ್ಭವ ತುಲಾ ಸಂಕ್ರಮಣ, ಸಂಜೆ 6:43 ತೀರ್ಥರೋಪಣೆಯಾಗಲಿರುವಂತಹ ಕಾವೇರಿ ಮಾತೆ ಮೇಷಲಗ್ನದಲ್ಲಿ ಭಕ್ತರಿಗೆ ದರ್ಶನ ನೀಡಲಿದ್ದಾಳೆ. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಈ ತೀರ್ಥೋದ್ಭವ ದರ್ಶನವನ್ನು ಮಾಡಲಿದ್ದಾರೆ. ತಲಕಾವೇರಿಗೆ ಹೋದವರು ಅಧಿಕಾರ ಕಳೆದುಕೊಳ್ತಾರೆ ಎಂಬ ಮೂಢನಂಬಿಕೆ ಇದೆ, ಆದರೂ ಕೂಡ ಅದ್ಯಾವುದನ್ನು ಲೆಕ್ಕಿಸದೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ತೀರ್ಥೋದ್ಭವ ದರ್ಶನಕ್ಕೆ ಸಿದ್ದರಾಗ್ತಿದ್ದಾರೆ. ಈಗಾಗಲೇ ಕೊಡಗಿನಲ್ಲಿರುವ ಸಿಎಂ ಕುಮಾರಸ್ವಾಮಿ ಮಡಿಕೇರಿ ನಗರದ ಗಾಂಧಿ ಮೈದಾನದಲ್ಲಿ ನೆರೆ ಸಂತ್ರಸ್ತರೊಂದಿಗೆ ಸಂವಾದ ನಡೆಸಿದರು. ಇದಕ್ಕೂ ಮೊದಲು ಜಿಲ್ಲಾಧಿಕಾರಿ ಶ್ರೀವಿದ್ಯಾ ಹಾಗೂ ಇತರೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇವತ್ತು ಕಾವೇರಿ ತೀರ್ಥೋತ್ಸವಕ್ಕೆ ಸಾಕ್ಷಿಯಾಗೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೋಗ್ತಿದ್ದಾರೆ. 18 ವರ್ಷಗಳ ಬಳಿಕ ಕರ್ನಾಟಕದ ಮುಖ್ಯಮಂತ್ರಿಯೊಬ್ಬರು ತೀರ್ಥೋತ್ಸವ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ ಪೂಜೆಯನ್ನು ಸಲ್ಲಿಸೋದಕ್ಕೆ. 18 ವರ್ಷಗಳ ಹಿಂದೆ ದಿನೇಶ್ ಗುಂಡೂರಾವ್ ಅವರ ತಂದೆ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರು ಅಲ್ಲಿ ಹೋಗಿರ್ತಾರೆ, ನಂತರ ಅವರು ಅಧಿಕಾರವನ್ನು ಕಳೆದುಕೊಂಡ್ರು ಅನ್ನೋದು ಮಾತಿದೆ. ಅದೇ ನಂಬಿಕೆಯನ್ನು ಪಾಲಿಸಿಕೊಂಡು ಈಗ ಕುಮಾರಸ್ವಾಮಿ ಅವರು ಹೋಗೋದು ಬೇಡ, ಆ ಒಂದು ಮೌಢ್ಯಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. 6:43 ತೀರ್ಥ ರೂಪಿಣಿಯಾಗಿ ಕಾವೇರಿ ಅಲ್ಲಿ ಮಾತೆ ಕಾಣಿಸ್ಕೊಳ್ಳೋದು, ಆ ಒಂದು ಅದ್ಭುತ ಕ್ಷಣಕ್ಕೆ ಆ ಸಂದರ್ಭಕ್ಕೆ ಈಗ ಸಿಎಂ ಅವರು ಇವತ್ತು ಸಾಕ್ಷಿಯಾಗ್ತಾರೆ. ಜೊತೆಗೆ ಈಗಾಗಲೇ ಕೊಡಗಿನಲ್ಲಿ ನೆರೆ ಸಂತ್ರಸ್ತರೇನಿದ್ರು ಅವರ ಜೊತೆ ಸಂವಾದವನ್ನು ಕೂಡ ನಡೆಸಿದ್ದಾರೆ. ಅವರ ಜೊತೆ ಜಿಲ್ಲಾಧಿಕಾರಿ ಶ್ರೀಮತಿ ಅವರು ಕೂಡ ಅವರಿಗೆ ಸಾಥನ ಕೊಟ್ಟಿದ್ದಾರೆ. ಅದಾದ ನಂತರ ಅವರು ಸೀದಾ ಮಡಿಕೇರಿಗೆ ಹೋಗ್ತಾರೆ. ಈಗಾಗಲೇ ಮಡಿಕೇರಿಯಿಂದ ಏನು ಕಾವೇರಿಯ ತೀರ್ಥೋದ್ಭವಕ್ಕೆ ಹೋಗ್ತಾರೆ. ಅಲ್ಲಿ 18 ವರ್ಷಗಳ ಒಂದು ಮೌಢ್ಯ ಏನಿತ್ತು ಅಲ್ಲಿ ಮುಖ್ಯಮಂತ್ರಿಗಳು ಯಾರು ಕೂಡ ಹೋದರೆ ಅಧಿಕಾರವನ್ನು ಕಳೆದುಕೊಳ್ತಾರೆ ಅಂತ, ಅದನ್ನು ಬ್ರೇಕ್ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ.